ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ಎಲ್ಲಾ ತಾಲೂಕು ಆಡಳಿತಕ್ಕೆ ಕಾರಣ ಕೇಳಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಕಳೆದೊಂದು ವಾರದಿಂದ ಮಾಸ್ಕ್ ಧರಿಸದವರಿಗೆ ಯಾಕೆ ದಂಡ ಹಾಕಿಲ್ಲ, ಕೊರೋನಾ ತಡೆಗಟ್ಟುವಲ್ಲಿ ವಿಫಲವಾದ ಕಾರಣ ನಿಮ್ಮ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರದು ಎಂದು ಜಿಲ್ಲೆಗೆ ಎಲ್ಲ ಪಿಡಿಒ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ನೋಟಿಸ್ ಜಾರಿ ನೀಡಿದ್ದಾರೆ. ಸೋ ನಮ್ಮ ಎಚ್ಡಿಎಂಸಿ ದವರಿಗೆ ನಾವು ಈಗಾಗಲೇ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ಎಚ್ಡಿಎಂಸಿ ದವರಿಗೆ ಮಾಸ್ಕ್ ಹಾಕದೇ ಇರೋರಿಗೆ ಫೈನ್ ಹಾಕೋದಕ್ಕೆ ನಾವು ಹೇಳಿದ್ವಿ, ಅವರು ಯಾರಿಗೂ ಫೈನೇ ಹಾಕಿಲ್ಲ. ಸೋ ತುಂಬಾ ಅದು ಬೇಜವಾಬ್ದಾರಿಯಿಂದ ಮಾಡಿದಕ್ಕೆ ನಾವು ಎಚ್ಡಿಎಂಸಿ ಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಎಲ್ಲ ಪಿಡಿಒ ಗಳು ಮಾಡ್ತಾ ಇಲ್ಲ, ಅದಕ್ಕೆ ಪಿಡಿಒ ಗಳಿಗೆ ನಾವು ನೋಟಿಸ್ ಅನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಮತ್ತೆ ಪಟ್ಟಣ ಪಂಚಾಯಿತಿ ಮತ್ತೆ ಪುರಸಭೆಯ ಚೀಫ್ ಆಫೀಸರ್ ಗಳಿಗೂ ಕೂಡ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಕಾರ್ಪೊರೇಷನ್ ನಾವು ಈಗಾಗಲೇ ಅವರಿಗೆ ನಾವು ಪ್ರತಿದಿನ ಯಾರು ಮಾಸ್ಕ್ ಹಾಕೊಂಡಿಲ್ಲ ಅವರಿಗೆ ಎಲ್ಲ ಜೋನಲ್ ಅಸಿಸ್ಟೆಂಟ್ ಕಮಿಷನರ್ ಗಳಿಗೆ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಗಳಿಗೆ ಮಾಸ್ಕ್ ಹಾಕೋದವರಿಗೆ ದಂಡ ಹಾಕಬೇಕು ಅಂತ ಕೊಟ್ಟಿದ್ವಿ. ಅವರು ಕಳೆದ ಒಂದು ವಾರದಲ್ಲಿ ಹಾಕಿರಲಿಲ್ಲ, ಅದಕ್ಕೆ ಈ ಬೇಜವಾಬ್ದಾರಿತನಕ್ಕೆ ಯಾಕೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರದು ಅಂತ ನಾವು ನೋಟಿಸ್ ಕೊಟ್ಟಿದ್ದೇವೆ. ಸೋ ನಿನ್ನೆಯಿಂದ ಮತ್ತೆ ಅವರು ಶುರು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಸುರೇಶ್ ಇಟ್ನಾಳ್, ಜಿಲ್ಲಾಧಿಕಾರಿಗಳು ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರದಿಂದ ಮಾಸ್ಕ್ ಧರಿಸಿದವರ ವಿರುದ್ಧ ದಂಡ ವಿಧಿಸಿರುವ ಮಹಾನಗರ ಪಾಲಿಕೆ ಎಲ್ಲಾ ಜೋನಲ್ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದರು. ಪೆನಾಲ್ಟಿಯನ್ನು ಹಾಕಬೇಕಾಗುತ್ತದೆ. ಹಿಂದಿನ ವಾರದಲ್ಲಿ ಯಾವುದೇ ಪ್ರಗತಿ ಆಗಿರಲಿಲ್ಲ ಮಹಾನಗರ ಪಾಲಿಕೆಯಿಂದ, ಜಿಲ್ಲಾ ಪಂಚಾಯತಿಯಿಂದ ಮತ್ತು ಜಿಲ್ಲಾ ಪೊಲೀಸಿಂದ. ಹಾಗಾಗಿ ಎಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು, ನೀವು ಮಾಸ್ಕ್ ಹಾಕೋದವರಿಗೆ ದಂಡವನ್ನು ಹಾಕಬೇಕಂತೇಳಿ ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ರೀತಿ ನಮ್ಮ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೂ ಕೂಡ ನಾವು ಕಾರಣ ಕೇಳುವ ನೋಟಿಸ್ ಅನ್ನು ಜಾರಿ ಮಾಡಿದ್ದೇವೆ. ಎಲ್ಲರ ಕಡೆಯಿಂದ ನಾವು ಮಾಸ್ಕ್ಗೆ ಪೆನಾಲ್ಟಿ ಹಾಕಿಸೋದನ್ನು, ಮಾಸ್ಕ್ ಹಾಕೊಳ್ಳದೇ ಇರೋರಿಗೆ ಪೆನಾಲ್ಟಿ ಹಾಕೋದನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ವಿ. ನಿನ್ನೆ ಮತ್ತು ಮೊನ್ನೆ ಎರಡು ದಿವಸದಿಂದ ಪ್ರಗತಿ ಆಗ್ತಾ ಇದೆ, ಇನ್ನೂ ಹೆಚ್ಚಿನ ಪ್ರಗತಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರದಿಂದ ಮಾಸ್ಕ್ ಧರಿಸಿದವರ ವಿರುದ್ಧ ದಂಡ ವಿಧಿಸಿರುವ ಮಹಾನಗರ ಪಾಲಿಮರ್ ಎಲ್ಲ ಜೋನಲ್ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದರು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.